ಅಕ್ಷರ ದೀರ್ಘ ಯಾವ್ದು ಕ್ರಿಸ್ವ ಇಷ್ಟ ಆದ್ರೂ ತಿಳ್ಕೊಳ್ಬೇಕೋ ಬೇಕು ಏನ್ ಬಿಟ್ರೆ ಕಮಲ ಅಂತ ಹೆಸರಿಟ್ಟುಕೊಳ್ಳು ಕರೀವ್ರೆ ಗೊತ್ತಾ ಹೇಗೆ ಕಮ್ಮಿ ಕಮ್ಮಿ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಟು ಹೇಗೆ ಲಚ್ಚಣ್ಣ ಲಚ್ಚಣ್ಣ ಸುಲಭ ಆಯ್ತಲ್ಲ ಈ ಸುಲಭದ ಪ್ರವೃತ್ತಿ ಹೆಚ್ಚಾದ್ರಿಂದ ಯಾವುದು ಯಥಾರ್ಥವಾಗಿದೆ ಅದೆಲ್ಲ ಮರವಿಯಾಗಿ ಹೋಗಿದೆ ನಿನ್ನ ಹೆಸರು ಮಾಲತಿ ಮಾಲತಿ ಆ ಕಡೆಗೆ ಹೋದ್ರೆ ಬೀಳ್ತಿ ಭಟ್ರ ಕಡೆಗೆ ವಾಲ್ತಿ ನೀನೇನು ಹೇಳ್ತಿ ನೀನು ಮದುವೆ ಆಗಿದೆ ಹೋಗಿದೆ ಅಯ್ಯೋ ಹಾಗೆಲ್ಲ ಮದುವೆ ಮುರಿದು ಬಿದ್ದಿದೆ ಚಪ್ಪರ ಮುರಿದು ಬಿಡ್ತದೆ ಮದುವೆ ಮುರಿದು ಬಿಡ್ತದೆ ಅದಲ್ಲ ನಮ್ಮ ಸಂಬಂಧ ಮುರಿದು ಬಿದ್ದಿದೆ ಅಂತ ಹೇಳಿದೆ ಅಯ್ಯೋ ಏನಂತ ಹೇಳ್ತೀಯ ನೀನು ಕಂಡು ಬಿಟ್ಟೆ ಅಣ್ಣ ಹೌದು ಈಗ ಪರಿಸ್ಥಿತಿ ಸದ್ಯಕ್ಕೆ ಪರಿಸ್ಥಿತಿ ಹಾಗೆ ಅಲ್ಲ ಗಂಡನೇ ಬಿಟ್ಟದ ನೀನು ಬಿಟ್ಟ ಹಾಗಲ್ಲ ನನ್ನ ಗಂಡನ ನೋಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಯ್ಯೋ ದೇವರೇ ತೊಳೆದಿಟ್ಟ ಯಜ್ಞೇಶ್ವರ ಮಸಿ ಕೆಂಡ ಎಣ್ಣೆ ಮಸಿ ಇಷ್ಟೊಂದು ಕಣ್ಣು ಉದ್ದ ಮೂಗು ಅಯ್ಯಮ್ಮ ಕೊಳಕು ಕಲ್ಲು ಅಥ ವಿಶ್ವಾಸ ಪುತ್ರ ರಾವಣನು ನಾಮರಾಜ ಗಂಡನ ಆಕೃತಿ ಹೀಗಿದೆ ಇನ್ನು ಮತ್ತೆ ಗುಣವಂತನಾದ ಹಾ ನಿನ್ನನ್ನು ಬಾಲಿಸಬಲ್ಲವನಾದ ಅವನ ಆಕಾರದ ಬಗ್ಗೆ ಅವನ ಸ್ವರೂಪದ ಬಗ್ಗೆ ನೀನು ವಿಶ್ಲೇಷಿಸಬೇಕಾಗಿಲ್ಲ ಗುಣಾಧ್ಯ ಗುಣವ ಅಯ್ಯೋ ನನ್ನ ಕರ್ಮ ಸ್ವಲ್ಪ ಸುಮ್ಮನಿರ್ತೀರ ಹೊಟ್ಟೆ ತುಂಬಾ ಕುಡಿದ್ಕೊಂಡು ಬಂದು ಸಾಯ್ತಾನೆ ಕುಡೀಲಿ ಚೆನ್ನಾಗಿ ಕುಡೀಲಿ ಎಂತದ್ದು ಮಜ್ಜಿಗೆ ಹೆಂಡ ಹೆಂಡ ಕುಡ್ಕೊಂಡು ಬರ್ತಾನೆ ಹೌದು ಅದಕ್ಕೆ ನೀವು ಅಷ್ಟು ಬೇಸರ ಆಗುದಿಲ್ಲ ಮತ್ತೆ ಹೆಂಡ ಕುಡಿದ್ರೆ ಎಲ್ಲರೂ ಬಿದ್ದುಕೊಂಡು ಗಂಡ ಕುಡಿದ್ರೆ ಹೆಂಡತಿಗೆ ಸಂತೋಷವ ಇನ್ನು ಸ್ವಲ್ಪ ಕೊಡು ಮತ್ತೆ ಹೇಳುವುದೇ ಇಲ್ಲ ಅದ್ಯಾಕೆ ಹೇಳುವುದಿಲ್ಲ ಅಲ್ಲ ಹೇಳುವುದಿಲ್ಲ ದಿನದಿಂದ ದಿನಕ್ಕೆ ಹಾ ಹುಡುಕರ ಸಂಖ್ಯೆ ಹೆಚ್ಚಾಗ್ತಾ ಉಂಟು ಹಾ ಅಲ್ಲಲ್ಲ ಮಧ್ಯವರ್ತಿನ ಶಿಬಿರ ಆಗ್ತದಲ್ಲ ಶಿಬಿರಕ್ಕೆ ಹೋಗಿ ಅಲ್ಲಿ ಇರುವವರಿಗೆ ಬಿಟ್ಟು ಬಿಡ್ತಾರೆ ಹೌದಾ ಹೊರಗೆ ಬಂದ ಮೇಲೆ ಅದನ್ನು ಕೂಡಿಸಿ ಕುಡಿತಾರೆ ಓ ದೀಪದ ಕಂಬವು ಕುಡಿಯುತ್ತದೆ ಬದಿಯ ಬೇಲಿ ಕಂಬವು ಕುಡಿಯುತ್ತದೆ ಆ ಕಂಬ ಓರೆ ಆದ್ಯಾಕೆ ಕುಡ್ಕೊಂಡಿದೆ ಅದು ಕುಡ್ಕೊಂಡಿದ್ಯೋ ಅಥವಾ ನೆಟ್ಟವನ್ನೇ ಕುಡಿದಿದ್ದಾನು ಆದ ಕಾರಣ ಕುಡ್ಕಣ ಬಗ್ಗೆ ನೀವು ಸಂದೇಹಿಸಬೇಕಾಗಿಲ್ಲ ನೀನು ಏನು ಬೇಕಿದ್ರು ಮಾಡಿಕೊಡು ಬರೇ ಕುಡ್ಕೊಂಡು ಬಂದ್ರೆ ಸಮಸ್ಯೆ ಯೋಚನೆ ಮಾಡೋದಿಲ್ವಾಗಿತ್ತು ಒಂದು ನನ್ನನ್ನು ಹೊಡೆಯುವುದು ಬಡಿಯುವುದು ಗಂಡ ಹುಳಿತಾನೆ ಎಂದು ಮತ್ತೊಬ್ಬರಲ್ಲಿ ಹೇಳು ಕೇಳಿದ ಮೇಲೆ ಹೇಳ್ಬೇಡವಾ ಗಂಡ ಗದರಿಸುವುದಕ್ಕೆ ಗಂಡ ಬೈಯುವುದಕ್ಕೆ ಗಂಡ ಹೊಡೆಯುವುದಕ್ಕೆ ಕಾರಣ ಹೇಳು ಅದು ಹೇಗೆ ಅವಳಿಗೆ ಚೆನ್ನಾಗಿ ಗಂಡನ ಜೊತೆಯಲ್ಲಿ ಇರುವುದಕ್ಕೆ ಗೊತ್ತಿಲ್ಲ ಅಂತ ಅರ್ಥ ಏನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರಾ ಕಂಚೋಳು ಕೈಪೆಂದು ಡಕ್ಕೆರೆ ಬಲ್ಲಿ ಅಂಬಡೆ ಪಾಡು ಆಜಾವು ಬಾಲೆ ಬಿಳ್ಕೊಂಡು ಮೋಪ್ಯರೆ ಬಲ್ಲಿ ತೊಟ್ಟಿಲ್ ಪಾಡು ಗಂಡನ ನೆಪ್ಪಲ್ಲಿ ಬುಡಿಯರ ಬಲ್ಲಿ ಎಂತದ ತಂಗಣ ಮಣ್ಣು ಸ್ವಲ್ಪ ಸುಮ್ಮನಿರ್ತೀರ ನೀವು ನನಗೆ ಅಷ್ಟ ನನಗೆ ನಿಮಗೆ ಏನು ಹಾಗಲ್ಲ ಬರೇ ಹೊಡೆಯುವುದು ಬಡಿಯುವುದು ನನಗೆ ಮಾತ್ರ ಅಲ್ಲ ನನ್ನಲ್ಲಿ ಮಾತಾಡಲು ಹೊಡಿತಾನೆ ಹೊಡಿತಾನೆ ಭಟ್ರೆ ಏನಾಯ್ತು ಸ್ನಾನ ಮಾಡ್ಕೊಂಡು ಬಂದಿದ್ರಲ್ಲ ನಿಮಗೂ ಹೊಡಿತಾನೆ ಅಲ್ಲೆಲ್ಲ ಬರ್ತದೆ ನಿಮಗೂ ಹೊಡಿತಾನೆ ನಾನು ನಿನಗೆ ಮಾತನಾಡಿದ್ದಲ್ಲ ಯಾರಲ್ಲಿಯೂ ಹೇಳ್ಬೇಡ ಇಲ್ಲಪ್ಪ ಆದಷ್ಟು ಬೇಗನೆ ನಿನ್ನ ಕುಡುಕ ಗಂಡನನ್ನು ಕಟ್ಕೊಂಡು ದೇವಸ್ಥಾನಕ್ಕೆ ಬಾ ನೀನು ಗೊಂತುಂಡು ಪಂಚಕ ಚಾಯ ಒಂದು ಕಟ್ಟು ಮಲ್ಲಿಗೆ ಹೂ ಕೊಡ್ತೇನೆ ಪೂಜೆಗೆ ಹೊತ್ತಾಯ್ತು ಆದಷ್ಟು ಬೇಗ ಅಲ್ಲ ಪಂಚಕಚಾಯ ತುಂಡಾಗಿದ್ದು ಹೇಗೆ ಮಲ್ಲಿಗೆ ಕಟ್ಟಾಗಿದ್ದು ಹೇಗೆ ಆದಷ್ಟು ಬೇಗನೆ ಕರ್ಕೊಂಡು ಬಾ ಪೂಜೆಗೆ ಹೊತ್ತಾಯ್ತು ನನ್ ಗಂಡ ಬರ್ಲಿಲ್ಲ ಭಟ್ರೆ ನಾನೊಬ್ಳೆ ಬಂದೆ ಮತ್ತೆ ಅಂತಹ ಕುಡುಕ ಗಂಡನನ್ನು ಬಿಟ್ಟು ಹಾಕ್ ಬಂದೆ ಅಂತಹ ಕುಡುಕ ಕೆಡುಕ ಗಂಡನ ಜೊತೆ ಸಂಸಾರ ಸಾಗಿಸುವುದು ಕಷ್ಟ ಅಂತ ಅವ ಕಟ್ಟಿದ ಮಾಂಗಲ್ಯವನ್ನು ಹೊರಿದು ಅವನ ಮುಖದ ಮೇಲೆ ಎಸೆದು ಬಂದೆ
ಹೌದ್ಬಟ್ರೆ ಮಲ್ಲಿಗೆಯ ಮಾಲಿಗೆ ಬಿಸಿಯಾದ ನೀರನ್ನು ಸುರಿದ ಹಾಗೆ ಗೋಮಯಾದ ನಿನ್ನ ಜೀವನವನ್ನು ನೀವು ಸ್ವಸ್ಥಗೊಳಿಸಿಯ ನಿಜಬಟ್ರೆ ಆ ಗಂಡನ ವಿಚಾರ ಬಿಡು ಮನೆ ಬಿಟ್ಟು ಬಂದೆ ಗಂಡ ಬಿಟ್ಟು ಬಂದಿದ್ಯಲ್ಲ ಹೌದು ನಾನಿದ್ದೇನಲ್ಲ ಅದೇನು ಗಂಡ ಬಿಟ್ಟವರಿಗೆಲ್ಲ ನೀನು ಯೋಚಿಸಬೇಕಾದ್ದೇನೂ ಇಲ್ಲ ಯಾರೇ ಬರಲಿ ಅವರು ನಿರ್ಗತಿ ಇರು ಎಂದು ಗೊತ್ತಾದರೆ ಆಶ್ರಯ ಕೊಡುವುದು ಪೂಜೆ ವಸ್ತ್ರ ಮಾತ್ರ ಬೇರೆ ಯಾರು ಕೊಡುವುದಿಲ್ಲ ಹೌದಾ ಧೈರ್ಯವಾಗಿ ಆ ಮಾವಿನ ಮರದ ಕೆಳಗೆ ಒಂದಷ್ಟು ಭೂಮಿಯಲ್ಲಿ ನಿನಗೆ ಒಂದು ಸಣ್ಣ ಮನೆ ಕಟ್ಟಿ ಕೊಡ್ತೇನೆ ಹೌದಾ ಬಂಗಾರದ ಮನೆ ಕೊಡ್ತೇನೆ ಪಟ್ಟೆ ಸೀರೆ ಕೊಡ್ತೇನೆ ಬಂಗಾರದ ಹಾರ ಕೊಡ್ತೇನೆ ಬೇಕಾದ ಅನುಕೂಲತೆಗಳನ್ನೆಲ್ಲ ನೀಡಿ ನಿನ್ನನ್ನು ನನ್ನ ಹೆಂಡತಿ ಹಾಗೆ ಹೆಂಡತಿ ಅಲ್ಲ ಹೆಂಡತಿ ಹಾಗೆ ಹೆಂಡತಿ ಹಾಗೆ ಧೈರ್ಯವಾಗಿ ಸ್ವಲ್ಪ ಸುಮ್ಮನೆ ಇರ್ತೀರಾ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಆಸೆ ಹುಟ್ಟಿಸ್ತಾರೆ ಅಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಒಬ್ಬ ಪಟ್ರು ನೀವು ನಿಮ್ಮತ್ರ ಎಂತ ಇರ್ತದೆ ಪೂಜೆ ಭಟ್ರ ಸಂಪಾದನೆ ಎಷ್ಟು ಅಂತ ದೇವರಿಗೆ ಗೊತ್ತಾಗುವುದಿಲ್ಲ ಧೈರ್ಯವಾಗಿರು ಸಕಲ ಸಂಪತ್ತನ್ನು ನಿನಗೆ ನೀಡುವುದಕ್ಕೆ ನಾನು ಸಿದ್ಧನಾಗಿರುವಾಗ ನನ್ನ ಜೊತೆಜಾತಿಯಾಗುವುದಕ್ಕೆ ಅನುಮಾನ ಭಟ್ರ ಏನೋ ಬರಬಹುದಿತ್ತು ಇದಕ್ಕೆ ನಿಮ್ಮ ಹೆಂಡತಿ ಒಪ್ಪಿದಾರ ನೋಡ್ಲಿಕ್ಕೆ ತುಂಬಾ ನಿಮ್ಮ ಹಾಗೆ ಬೆಳ್ಳಿ ಬೆಳ್ಳಿ ಇರ್ಬೋದು ನನಗೆ ಹೆಂಡತಿ ಸುತ್ತಿ ಮಾತಾಡಿ ಅಕ್ಕಿ ಮುಡಿ ನೋಡಿದ್ದ ಅಕ್ಕಿ ಮುಡಿ ಯಾವಾಗ ನೋಡಿದ್ರೆ ಸರಿ ಇಲ್ಲ ಪಾಪ ನನಗೆ ತಲೆ ಬಿಸಿ ನನಗೆ ಹೊಟ್ಟೆ ತಾಸು ನನಗೆ ತಿಂಡಿ ಮಿಚ್ಚು ಕಷ್ಟವೇ ಅಯ್ಯೋ ಆ ಕರಿಮನೆ ಭಟ್ರ ಹುಡುಗಿಯನ್ನು ಯಾಕೆ ಮದುವೆ ಆದೆ ಅಂತ ಹೇಳಿ ಕರಿಮನೆ ಭಟ್ರ ಕೆರೆ ಮನೆ ಅಂತ ಹೆಸರು ಆದ್ರೆ ಅಲ್ಲಿರುವ ನಾಯಿ ಕಪ್ಪು ಬೆಕ್ಕು ಕಪ್ಪು ದನ ಕಪ್ಪು ಮನೆ ಜನ ಕಪ್ಪು ಕೆರೆಯ ನೀರು ಕಪ್ಪು ಅಯ್ಯಯ್ಯೋ ಆದ ಕಾರಣ ಕೆರೆ ಮನೆ ಹೋಯ್ತು ಕರಿ ಮನೆ ಆಯ್ತು ಬರ್ತಿತ್ತು ನಮ್ಮಪ್ಪ ಕೇಳಲಿಲ್ಲ ಆ ಹುಡುಗಿ ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ ನೀನು ಮದುವೆ ಆಗದಿದ್ರೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಡ್ತೇವೆ ಮನುಷ್ಯರಲ್ಲಾಸಿ ಪಂಚಾಯತಿ ಮಾಡಿ ಏನು ದೀಕ್ಷಿದ್ರೆ ನೀವು ಕಲ್ತು ಬಂದವರು ನಿಮ್ಮ ಅಪ್ಪನ ಮಾತನ್ನು ನಡೆಸುವುದಕ್ಕಾಗುವುದಿಲ್ಲ ಶ್ರೀರಾಮಚಂದ್ರ ತಂದೆಯ ಮಾತನ್ನು ಉಳಿಸುವುದಕ್ಕಾಗಿ 14 ವರ್ಷಗಳವರೆಗೆ ಕಾಡಿಗೆ ಹೋಗಿದ್ದಾರೆ ಬಾಲಕರಾಮ ತಂದೆ ತಾಯಿಯ ತಲೆ ಕಳೆದಿದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೆ ಊರಿನವರಿಗಾದರೂ ಸಮಾಧಾನ ಆಗ್ಬೇಕಲ್ಲ ಮದುವೆಯಾದೆ ಮೂರು ಜನ ಗಂಡು ಮಕ್ಕಳಿದ್ದಾರೆ ಮೂರು ಜನ ಗಂಡು ಮಕ್ಕಳ ಹೌದು ಅಲ್ಲ ಭಟ್ರೆ ಹೆಂಡತಿ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಸಂಸಾರ ಏನೂ ಸುಖ ಇಲ್ಲ ಅಂತ ಹೇಳ್ತೀರಾ ಈ ಮೂರು ಮಕ್ಕಳು ಹೇಗೆ ಭಟ್ರೆ ನೀನು ಮದುವೆಯಾದ ಯಾರಲ್ಲಿ ಬೇಕಾದ್ರೂ ಕೇಳು ನಿಮ್ಮ ಸಂಸಾರದಲ್ಲಿ ಸುಖ ಉಂಟು ಅಂತ ಕೇಳು ಮದುವೆಯಾದ ಗೃಹಸ್ಥ ಹೇಳ್ತಾರೆ ಇಲ್ಲಪ್ಪ ಸುಖ ಇಲ್ಲ ಸರಿ ಇಲ್ಲ ಮಕ್ಕಳೆಷ್ಟು ಅಂತ ಕೇಳು 4-5 ಮಕ್ಕಳಿದ್ದಾರೆ ಈ ಮಕ್ಕಳ ಖಾತೆ ಬೇರೆ ಯಾರು ಅಲಾಯಿಲ್ಲ ಬೇಕಾದ ಅನುಕೂಲತೆ ಮಾಡಿಕೊಡ್ತೇನೆ ಬಟ್ಟೆ ಆದ್ರೆ ನಾನು ನಿಮ್ಮ ಜಾತಿಯವಳು ಅಲ್ವಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಚತುರ್ವರ್ಣದ ಸ್ತ್ರೀಯರನ್ನು ವಿವಾಹವಾಗುವುದಕ್ಕೆ ಬ್ರಾಹ್ಮಣನಿಗೆ ಯಾರಿಗೆ ಅದರಲ್ಲಿ ಪೂಜೆ ಬಚ್ಚು ವಿಶೇಷವಾದಂತಹ ಅನುಗ್ರಹ ಅದು ಸ್ಮೃತಿಕಾರ ಕೊಟ್ಟು ನೀನು ಯೋಚಿಸಬೇಕಾದ್ದೇನು ಇಲ್ಲ ಬಟ್ಟೆ ಬಟ್ಟೆ ನಾನು ಪಂಚಮಳು ಮಿತಿಯನ್ನು ಮೀರಿದವಳು ಅತಿಯಾದವಳು ಯಾವುದು ಅತಿಯೋ ಅದೆಲ್ಲ ಸುಗತಿಯನ್ನು ಹೊಂದಿಸುವಂತ ನೀವು ಯೋಚನೆ ಮಾಡಬೇಕಾಗಿಲ್ಲ ಮತ್ತೆ ಬೆಂಕಿಯನ್ನು ಸೇರಿದ ಕಬ್ಬಿಣ ಬೆಂಕಿಯ ಸ್ವರೂಪವನ್ನು ಹೊಂದುವ ಹಾಗೆ ಬ್ರಾಹ್ಮಣನ ಜೊತೆಯಲ್ಲಿ ಇದ್ದರೆ ಬ್ರಾಹ್ಮಣನ ಜೊತೆಯಲ್ಲಿ ಇರುವವರೆಗೆ ಅವಳು ಬ್ರಾಹ್ಮಣಿ ಬ್ರಾಹ್ಮಣನನ್ನು ಬಿಟ್ಟು ಆದ ಕಾರಣ ಯೋಚಿಸಬೇಕಾಗಿಲ್ಲ Thank you.
ಕೈಲಾಸ ಧರ್ಮ ದೇವತೆಗಳು ನೀವು ಯಾಕೆ ಕೈಸಾರ ಮಾಡಿ ನಿನ್ನ ಅಪ್ಪ ಕೈಸಾರ ಮಾಡಿ ಕೈಲಾಸ ಕೆಟ್ಟ ರಾಮನ ಅಂತೆ ನೀನು ಏ ಕುಮಾರಸ್ವಾಮಿ ಏ ಕುಮಾರಸ್ವಾಮಿ ಯಾರು ಕುಮಾರಸ್ವಾಮಿ ಬಂದವ ಸಂಬರೀಷ ಏಯ್ ತಲೆಗೆಟ್ಟವನೇ ಲೋಕಕ್ಕೆ ನೀತಿ ಉಪದೇಶ ಮಾಡಬೇಕಾಗಿತ್ತು ಅದು ಬಿಟ್ಟು ಕಂಡ ಕಂಡ ಕಾಮಿನಿಯರ ಹಿಂದೆ ಮಾಲತೆಯಾಗಿ ಬಂದವಳು ನಾನು ನೀವು ಇನ್ನೊಂದು ಹುಡುಗಿಯರ ಹುಚ್ಚು ಜೋರು ಉಂಟ ನಿಮಗೆ ಬಹಳ ಜೋರು ಉಂಟ ಕಾಮನ ಹುಚ್ಚೇನಂತ ಹುಚ್ಚ ಊಟಕ್ಕೂ ಒಟ್ಟಿಗೆ ಹೇಳುವೆ ಮತ್ತೆ ನಾನು ಅಪೇಕ್ಷೆ ಹುಚ್ಚಿನ ಹಾಳಾಗಿ ಹುಡುಗಿ ಈಗ ಕಲ್ಲೆ ನನ್ನ ಹಾಗೆ ನೀನು ಆಗಿ ಮಾರುತಿ ಹಕ್ಕ ಹಿಡ್ಕೊಂಡು ಮಾರುತಿ